ಟಿವಿ 11 ಕನ್ನಡ ಸದಾ ನಿಮ್ಮೊಂದಿಗೆ. ಅಲ್ಲಲ್ಲ, ನಾನ್ ಕೇಳ್ತಾ ಇರೋದು ಆಕೆಯನ್ನ ಹಿಂದೂ ಕಾರ್ಯಕರ್ತೆಯನ್ನು ಕಾರಣಕ್ಕೆ ಬಂಧನ ಮಾಡಿದಾರ? ನಾನಿಲ್ಲಿ ಯಾಕೆ ತನಿಖೆಯಾಗಿ ದೋಷಾರೋಪಣ ಪಟ್ಟಿ ಬರಲಿ? ಅಲ್ಲಲ್ಲ, ತನಿಖೆಯಾಗಿ ದೋಷ ಈಗ ಕೇಳಿ. ನನ್ನ ಮೇಲೆ ಒಂದು ಆರೋಪ ಬಂತು, ಪುನೀತ್ ಕೆರೆಯಲ್ಲಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಹರಿದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾನೆ ಅಂತ. ತನಿಖಾಧಿಕಾರಿಗಳು 295A ಕೈಬಿಟ್ರು ದೋಷಾರೋಪಣ ಪಟ್ಟಿಯಲ್ಲಿ. ಯಾವುದು ಸಾಕ್ಷಿ ಇಲ್ಲ ಪುನೀತ್ ಕೆರೆಯಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರೋದಕ್ಕೆ ಅಂತ. ತನಿಖಾ ಹಂತದಲ್ಲಿ ಚೈತ್ರ ಕುಂದಪುರ ಅವ್ರ ಮೇಲಿರೋ ಆರೋಪ ಕೈಬಿಡ್ಬೋದೇನೋ, ಯಾರಿಗೆ ಗೊತ್ತು? ತನಿಖೆ ಮುಗಿಲಿ ಫಸ್ಟ್ ಪೊಲೀಸ್ನವ್ರದ್ದು. FIR ಮೇಲೆ ನಾವು ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ ಚೈತ್ರ ಕುಂದಪುರ ಅವರು ಆರೋಪಿ ಅಂತ. ಅವ್ರ ದೋಷಾರೋಪಣ ಪಟ್ಟಿ ಸಲ್ಸೋ ತನಕ ತಡೆಯೋಣ. ಇವ್ರು ದುಡ್ಡು ಕೊಟ್ಟಿರೋದೇ ಆಗಿದ್ರೆ, ದುಡ್ಡು ಕೊಟ್ಟರೋ ಕ್ಯಾಶ್ ಕೊಟ್ಟರೋ ಚೆಕ್ ಕೊಟ್ಟರೋ ನಮಗೆ ಗೊತ್ತೇ ಇಲ್ಲ. ಫಸ್ಟು ಆ ಚಾರ್ಜ್ ಶೀಟ್ ಆಗಲಿ. ಬಟ್ ನಾನು ಚಾರ್ಜ್ ಶೀಟ್ ಆದಮೇಲೆ ಅದನ್ನು ನಾವು ಒಪ್ಕೊಂತೀವೋ ಬಿಡ್ತೀವೋ ಅನ್ನೋದು ಆಮೇಲೆ. ಪೊಲೀಸ್ ತನಿಖೆನೇ ಮುಗ್ದಿಲ್ಲ, ಅವ್ರು ಆರೋಪಿ ಅಂತ ಕರೆಯೋದಕ್ಕೆ ನನಗೆ ಹೆಂಗೆ ನೈತಿಕ ಮೌಲ್ಯ ಇದೆ? ನನಗೆ ಯಾವ ಹಕ್ಕಿದೆ? ಅದೇ ಆರೋಪ ಮಾಡಿದ್ದಾರೆ. ಆರೋಪ ಮಾಡಿರೋದು ತನಿಖೆ ಆಗ್ತಾ ಇದೆ. ಅಲ್ಲ, ಅದೇ ತನಿಖೆ ಆಗ್ತಾ ಇದೆ. ತನಿಖೆಯ ವರದಿ ಬಂದ ತಕ್ಷಣ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀನಿ. ತನಿಖೆ ವರದಿ ಬರಲಿ, ಪೊಲೀಸ್ ತನಿಖೆ ವರದಿ. ನಾನು ಚೈತ್ರಕ್ಕ ಅವ್ರ ಜೊತೆ ಒಮ್ಮೆ ಹತ್ತು ಯಾವುದೋ ಒಂದು ಕಾರ್ಯಕ್ರಮ ಸುಮಾರು 3-4 ವರ್ಷದ ಹಿಂದೆ ಒಮ್ಮೆ ಸಣ್ಣ ಭೇಟಿ ಬಿಟ್ಟರೆ ಯಾವುದೂ ಇರಲಿಲ್ಲ. ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಈ ವಿಷಯದಿಂದ ನಮ್ಮ ಭೂಮಿಕೆನ ಚೈತ್ರ ಕುಂದಾಪುರ ವಿಷಯದಲ್ಲಿ ಸ್ಪಷ್ಟ ಆಗಿದೆ ಸರ್. ಇವತ್ತಿನ ಪ್ರೆಸ್ ಮೀಟಿನ ಉದ್ದೇಶ ಇದಿಲ್ಲ, ಚೈತ್ರ ಕುಂದಾಪುರ ಬಗ್ಗೆ ಭೂಮಿಕೆ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಇನಿಷಿಯಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ನು ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ. ತದನಂತರ ನಾವು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಸರ್. ಅಂದರೆ ನಾನು ಯಾಕೆ ಆ ಮಾತು ಹೇಳಿದೆ ಅಂದರೆ, ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸ್ಬೇಕಂದ್ರೆ ನೀವು ರಾಷ್ಟ್ರ ರಕ್ಷಣಾ ಪಡೆ ಎಂಬ ಸಂಘಟನೆಯನ್ನು ಕಟ್ಟಿಕೊಂಡು ಹಿಂದೂ ಧರ್ಮರಕ್ಷಕ ಎಂದು ಸಾರ್ವಜನಿಕವಾಗಿ ಬಿಂಬಿಸಿಕೊಂಡು ಅಂತ ಬರೆದಿರೋದ್ರಿಂದ ಅಲ್ಲಿಗೆ ಅದು ಹಿಂದೂ ಸಂಘಟನೆ ಟಾರ್ಗೆಟ್ ಆಯಿತು. ನೀವು ಪುನೀತ್ ಕೆರೆಹಳ್ಳಿ ಅನ್ನೋ ವ್ಯಕ್ತಿಯಾಗಿ ಗೂಂಡಾಬಂದಿ ಅಂತ ಅಂದಿದ್ದರೆ ನಾನು ಹಿಂದೂ ಸಂಘಟನೆ ಹೆಸರೇ ತಗೊಳ್ಳಲ್ಲ. ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇದೆ ನೀವು ಹಿಂದೂ ಸಂಘಟನೆ ಅಂತ ಬಿಂಬಿಸ್ಕೊಂಡಿರೋದಕ್ಕೆ ನಾನು ನಿಮ್ಮನ್ನು ಒಳಗಾಗ್ತಾ ಇದ್ದೀನಿ ಅಂತ. ಯಾಕೆ ಬಿಂಬಿಸ್ಕೋಬಾರ್ದು? ನಾನು ಹಿಂದೂ ಹೋರಾಟಗಾರ ಅಂತ ಬಿಂಬಿಸ್ಕೋಬಾರ್ದ ಸಮಾಜದಲ್ಲಿ? ನಾನು ಬಿಂಬಿಸ್ಕೊಂಡಿಲ್ಲ, ಅದು ಬೇರೆ ಪ್ರಶ್ನೆ. ಬಿಂಬಿಸ್ಕೊಂಡಿದ್ದಕ್ಕೆ ನೀವು ನನ್ನ ಮೇಲೆ ಇದು ಮಾಡ್ತೀರಾ? ನಾನು ಕೇಳ್ತಾ ಇರೋದು ನನ್ನ ಮೇಲೆ ಆರೋಪ ಮಾಡಿರೋದಕ್ಕೆ ಎವಿಡೆನ್ಸ್ ಕೊಡಿ, ನನ್ನ ಮೇಲೆ ಏನು ಆರೋಪ ಮಾಡಿದ್ರು ಅದಕ್ಕೆ ಸಾಕ್ಷಿ ಕೊಡಿ ಅಷ್ಟೇ. ಮಾಡ್ಕೊಬಂದಿದ್ದೀರಾ ಇದುವರೆಗೂ, ಕೇಳಿರಲಿಲ್ಲ. ಯಾಕೆಂದ್ರೆ ಅದು ವೈಯಕ್ತಿಕವಾಗಿ ಮಾಡಿದ್ರಿ, ಆದರೆ ಇವತ್ತು ಸರ್ಕಾರದ ಆದೇಶದ ಮುಖಾಂತರ ಮಾಡ್ತಾ ಇದ್ದೀರಿ. ಈಗಲಾದರೂ ನನಗೆ ದಾಖಲೆ ಕೊಡಿ.